ಅರ್ಧಕ್ಕೆ ನಿಂತ ಸೇತುವೆ ಕಾಮಗಾರಿ, ಜನರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಯದಲ್ಲೇ ಭೀಮಾ ನದಿಯನ್ನ ದಾಟ್ತಾ ಇದ್ದಾರೆ ಜನ, ಜೀವ ಕೈಯಲ್ಲಿ ಹಿಡಿದು ನದಿಯನ್ನ ದಾಟ್ತಾ ಇದ್ದಾರೆ ಗ್ರಾಮಸ್ಥರು. ನರಿಬೋಳ ಗ್ರಾಮ ಚಾಮನಾಳ ಗ್ರಾಮದಲ್ಲಿ ಆತಂಕ ಮನೆ ಮಾಡಿ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನರಿಬೋಳ ಗ್ರಾಮ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಚಿತ್ತಾಪುರ ತಾಲೂಕಿನ ಚಾಮನಾಳ ಗ್ರಾಮ, ಸೇತುವೆ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತ ಪರಿಸ್ಥಿತಿ. ಅರ್ಧಂಬರ್ಧ ಕಾಮಗಾರಿ ಮಾಡಿಬಿಟ್ಟಿದೆ. ಜನ ಪರದಾಡ್ತಾ ಇದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ಸೇತುವೆ ಇಲ್ಲ. ಇದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕಲಬುರಗಿಯ ಜೇವರ್ಗಿ ತಾಲೂಕಿನ ನರಿಬೋಳ್ ಗ್ರಾಮ, ಈ ನರಿಬೋಳ್ ಗ್ರಾಮದ ಭೀಮಾ ನದಿಯ ಒಂದು ತೀರದಲ್ಲಿ ನಾವಿರ್ತಕ್ಕಂಥ ನೋಡ್ತಿದ್ದೀರಿ. ಈ ರೀತಿ ಬ್ರಿಡ್ಜ್ ಅಲ್ಲಿ ಏನು ಈ ನದಿ ದಾಟಬೇಕಾದ್ರೆ ಆ ಕಡೆ ಚಿತ್ತಾಪುರ ತಾಲೂಕಿನ ಚಾಮನೂರ್ ಗ್ರಾಮ ಇರತಕ್ಕಂಥದ್ದು, ಜನ ಬರಬೇಕಾದ್ರೆ ಈ ರೀತಿ ಬೋಟಲ್ಲಿ ಬರ್ತಕ್ಕಂಥ ಸ್ಥಿತಿ ಇಲ್ಲಿ ಇರ್ತಕ್ಕಂಥದ್ದು. ಈಗ ನದಿ ತುಂಬಿ ಹರಿತಾ ಇದೆ. ಈ ಒಂದು ತಾಪತ್ರಯನ ತಪ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಏನು ಕಳೆದ 2013 ಈ ನದಿಗೆ ಬ್ರಿಡ್ಜನ್ನು ನಿರ್ಮಾಣ ಮಾಡಲಾಗಿತ್ತು. ಸುಮಾರು ಒಂದು 50 ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ ಇದಾಗಿರ್ತಕ್ಕಂಥದ್ದು ಇಲ್ಲಿ ನೋಡ್ತಿದ್ದೀರಿ. ಆದರೆ 2013 ಈ ಒಂದು ಯೋಜನೆ ಪ್ರಾರಂಭ ಆಗುತ್ತೆ. ಆದರೆ ನರಿಬೋಳ ಸೈಡಲ್ಲಿ ಏನು ಚಾಮನೂರು ಕಡೆ ಲ್ಯಾಂಡ್ ಅಕ್ವಿಜಿಷನ್ ಆಗುತ್ತೆ ರಸ್ತೆ ನಿರ್ಮಾಣ ಮಾಡಲಿಕ್ಕೆ, ಆದರೆ ನರಿಬೋಳ ಸೈಡಲ್ಲಿ ಏನು ಲ್ಯಾಂಡ್ ಅಕ್ವಿಜಿಷನ್ ಆಗದೇ ಇರೋ ಕಾರಣ ಈ ಬ್ರಿಡ್ಜ್ ಅರ್ಧಕ್ಕೆ ನಿಂತಿರೋದನ್ನು ನೀವು ನೋಡ್ತಿದ್ದೀರಿ. ಈ ಹಿನ್ನೆಲೆಯಲ್ಲಿ ಕಳೆದ 16 ವರ್ಷಗಳ ಬೇಡಿಕೆ ಇತ್ತು, ಏನು ಈ ಭಾಗದ ಜನರ ಬೇಡಿಕೆ ಆಗಿತ್ತು ಇಲ್ಲಿ ಬ್ರಿಡ್ಜ್ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು. ಆದರೆ ಇಲ್ಲಿವರೆಗೂ ಆಗದೇ ಇರೋದ್ರಿಂದ ಜನ ಪ್ರತಿನಿತ್ಯ ಪರದಾಡ್ತಕ್ಕಂಥ ಸ್ಥಿತಿ ಇದೆ. ಯಾಕಂದರೆ ಅಲ್ಲಿಂದ ಈ ಬೋಟ್ ಮೂಲಕನೇ ಜನ ಬರ್ತಕ್ಕಂಥ ಒಂದು ಸ್ಥಿತಿ ಇರ್ತಕ್ಕಂಥದ್ದು. ಇಲ್ಲಿ ಸ್ಥಳೀಯರನ್ನ ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅವ್ರನ್ನ ಕೇಳೋಣ. ನೀವು ನೋಡ್ತಾ ಇದ್ದೀರಿ, ಇದು ಬ್ರಿಡ್ಜು, ಈ ಕಾಮಗಾರಿ ಇಲ್ಲಿ ನಿಂತಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಕಾಣ್ತಾ ಇದೆ. ಅಲ್ಲಿ ಲ್ಯಾಂಡ್ ಅಕ್ವಿಜಿಷನ್ ಆಗಬೇಕಾಗಿತ್ತು, ಆಗಿಲ್ಲ, ಕೇವಲ 2 ಕಾಲಂ ಇರ್ತಕ್ಕಂಥದ್ದು. ಹೀಗಾಗಿ ಈ ಲ್ಯಾಂಡ್ ಅಕ್ವಿಜಿಷನ್ ಒಂದೇ ಕಾರಣದಿಂದ ಈ ಕೆಲಸ ನಿಂತಿದೆ ಅನ್ನೋದು ಒಂದು ಕಡೆ, ಆದರೆ ಬಜೆಟ್ ಬಿಡುಗಡೆ ಆಗಿಲ್ಲ. ಅಂದರೆ 2013 ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇದಕ್ಕೆ ಬಜೆಟ್ ಬಂದಿಲ್ಲ ಅಂತಕ್ಕಂಥ ಮಾತಿದೆ. ಜೊತೆಗೆ ಕೋವಿಡ್ನಲ್ಲಿ ಈ ಕಾಮಗಾರಿ ಸಂಪೂರ್ಣ ನಿಂತೋಯ್ತು ಅಂತಕ್ಕಂಥ ಮಾತು ಕೇಳಿ ಬಂದಿರತಕ್ಕಂಥದ್ದು. ಹೀಗಾಗಿ ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಕೇಳಿ, ಇಲ್ಲಿ ನಾವು ನೋಡ್ತೀವಿ ಸ್ಥಳೀಯರಿದ್ದಾರೆ, ಇದೇ ಬೋಟಲ್ಲಿ ಅವರು ಪ್ರಯಾಣ ಮಾಡ್ತಿರ್ತಾರೆ, ಚಾಮನೂರಿಂದ ಬರ್ತಿದ್ದಾರೆ. ಯಾಕೆ ಕೆಲಸ ನಿಂತು, ಏನಾಯಿತು? ಏನು ಗೊತ್ತಿಲ್ಲ, ಕಾಂಟ್ಯಾಕ್ಟ್ ಎಲ್ಲಿದ್ದಾನೆ ಗೊತ್ತಿಲ್ಲ ಸರ್. ಇವರು ಶಾಸಕರು ಅದ್ರ ಬಗ್ಗೆ ತಿಳಿಕೊಡ್ಸ್ಕೊತಾ ಇಲ್ಲ, ಕೆಲಸ ಮಾಡಿಕೊಡ್ತಾ ಇಲ್ಲ. ನಮ್ದು ಏನು ಬೇಡಿಕೆ, ಇದೊಂದು ಬ್ರಿಡ್ಜ್ ಕಂಪ್ಲೀಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇರೋದು ಅಷ್ಟೇ. ದಯವಿಟ್ಟು 4-6 ಜನ ಈ ಯಾವಾಗ ಯಾರು ಜೀವ ಕೈಯಲ್ಲಿಕೊಂಡು ದಾಟಬೇಕು ಇಲ್ಲಿ, ಯಾವಾಗ ಏನಾಗ್ತದೆ ಗೊತ್ತಿಲ್ಲ. ಇಲ್ಲಿ ನೋಡಿ ಸರ್, ಯಾವೊಂದು ಇದ್ದೀರಿ, ಹುಡುಗರು ಹೋಗ್ಬೇಕು, ಸಣ್ಣವ್ರು ಹೋಗ್ಬೇಕು, ಸ್ಕೂಲಿಗೆ ಹೋಗ್ಬೇಕು, ಇದೊಂದು ಮಾಡಿಕೊಟ್ಟು ಒಳ್ಳೇದಾಗ್ತದೆ ಅಂತ ಕೇಳ್ತಾ ಇದ್ದೀವಿ. ಇಲ್ಲ, ಯಾವಾಗಿಂದ ನಿಂತಿ ಕೆಲಸ, ಯಾವಾಗ ಸ್ಟಾರ್ಟ್ ಆಗಿತ್ತು? ಮತ್ತೆ ಒಂದು 10 ವರ್ಷ ಆಯ್ತು ರೀ ಕೆಲಸ ಮಾಡಿ, 10 ವರ್ಷ ಆಯ್ತು ಇದು ಚಾಲೂ ಆಗಿದೆ. ಈಗ ಬಂದಾಗ ಮತ್ತೆ 6 ವರ್ಷ ಆಯ್ತು ನೋಡಿ ಸರ್, ಕೆಲಸ ಬಂದಾಗ 6 ವರ್ಷ ಆಯ್ತು. ಇಲ್ಲಿ ಗ್ರಾಮಸ್ಥರು ಹೇಳ್ತಿರ್ತಕ್ಕಂಥದ್ದು ಬಂದಾಗಿ ಸುಮಾರು ಒಂದು 6 ವರ್ಷಗಳಾಗಿದೆ. ಯಾಕಂದ್ರೆ ಒಂದು ಕಡೆ ಈ ಕ್ಷೇತ್ರ ಜೇವರ್ಗಿ, ಏನು ಮಾಜಿ ಮುಖ್ಯಮಂತ್ರಿ ಅಂತ ಧರ್ಮ್ ಸಿಂಗ್ ಅವರ ಪುತ್ರ ಅಜಯ್ ಸಿಂಗ್, ಈಗ ಅವರು KKRDB ಅಧ್ಯಕ್ಷರಿದ್ದಾರೆ ಜೇವರ್ಗಿ, ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟರೆ ಚಾಮನೂರು, ಏನು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಸಚಿವರಿದ್ದಾರೆ. ಚಾಮನೂರು ಚಿತ್ತಾಪುರ ಕ್ಷೇತ್ರಕ್ಕೆ ಬರುತ್ತೆ, ಇದು ಜೇವರ್ಗಿ ಕ್ಷೇತ್ರಕ್ಕೆ ಬರುತ್ತೆ. ಇಬ್ಬರು ಪ್ರಭಾವಿ ನಾಯಕರು ರಾಜಕೀಯದಲ್ಲಿ, ಆದರೂ ಸಹಿತ ಈ ಬ್ರಿಡ್ಜ್ ನೆನಗುದಿಗೆ ಬಿದ್ದಿದೆ, ಆಗ್ತಾ ಇಲ್ಲ. ಇನ್ನು ಕೋವಿಡ್ನಲ್ಲಿ ಇಂಥದ್ದಂಥ ಕಾಮಗಾರಿ ಆಗಿಲ್ಲ, ಏನು ಕಾಂಟ್ರಾಕ್ಟರ್ ಹೇಳ್ತಾರೆ ಅಂತಕ್ಕಂಥ ಜನರ ಮಾತು, ಬಜೆಟ್ ಇಲ್ಲ ಅನ್ನೋದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಟೆಕ್ನಿಕಲ್ ಆಗಿ ಇಲ್ಲಿ ಲ್ಯಾಂಡ್ ಅಕ್ವಿಷನ್ ಆಗಿಲ್ಲ ಅಂತಕ್ಕಂಥ ಇನ್ನೊಂದು ಮಾತು ಕೇಳಿಬರ್ತಿದೆ. ಆದರೆ ಇದೆಲ್ಲವನ್ನೂ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದಲ್ಲ, ಯಾಕಂದರೆ ಇಬ್ಬರು ಪ್ರಭಾವಿ ನಾಯಕರಾಗಿರೋದ್ರಿಂದ ಈ ಸಮಸ್ಯೆನ ಬಗೆಹರಿಸಿ ಜನರಿಗೆ ಏನು ಸಿಗಬೇಕಂತ ಸೌಲಭ್ಯವನ್ನು ಒದಗಿಸಿಕೊಳ್ಳಲಿಕ್ಕೆ ಕಷ್ಟ ಸಾಧ್ಯ ಇಲ್ಲ. ಆದರೂ ಯಾಕೆ ಏನು ಶಾಸಕರು ಮತ್ತು ಸಚಿವರು ಮನಸ್ಸು ಮಾಡ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಕಾಡ್ತಾ ಇದೆ. ಕ್ಯಾಮ್ರಾಮನ್ ಲಿಂಗರಾಜ್ ಬಿರಾದಾರ್ ಜೊತೆ ಸಿದ್ದು ಸಾತ್ಯ, ಜಿ ಕನ್ನಡ ನ್ಯೂಸ್. ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್,
51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.